ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತಂದು ಕಾಂಗ್ರೆಸ್ ಇಂದ ಗೆದ್ದೇ ಗೆಲ್ತಾರೆ. ನೀವ್ ಯಾರ ಏನಾರ ಆ ತರ ಏನಾರ ಚಾಲೆಂಜ್ ಗಿಲೆಂಜ್ ಕಟ್ಟೋರಿದ್ರೆ ನಾವು ಕಟ್ಟಕ್ ರೆಡಿ ಅದವಿ. ಈಗ ಆ ವಿಚಾರವಾಗಿ ಟ್ಯಾಕ್ಟ್ರಿ ಕಟ್ಟಕ್ ರೆಡಿ ಅದ ನಾವು. ನೀವ್ ಯಾರ ಇಲ್ಲ ಬಿ ಜೆ ಪಿ ಗೆಲ್ತಾರೆ ಅನ್ನೋದು ಯಾರು ಇದ್ರೆ ಬಂದು ನಮ್ಮ ಹತ್ರ ಬೇಕಾದ್ರೆ ಟ್ಯಾಕ್ಟ್ರಿ ಬೇಕಾದ್ರೆ ಕಟ್ಬೋದು, ನಾವು ರೆಡಿ ಅದ ಟ್ಯಾಕ್ಟ್ರಿ ಕಟ್ಟಕ್ಕೆ. ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ, ಇದು ಶತಸಿದ್ಧ. ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತಂದು ಕಾಂಗ್ರೆಸ್ ಇಂದ ಗೆದ್ದೇ ಗೆಲ್ತಾರೆ. ನೀವ್ ಯಾರ ಏನಾರ ಆ ತರ ಏನಾರ ಚಾಲೆಂಜ್ ಗಿಲೆಂಜ್ ಕಟ್ಟೋರಿದ್ರೆ ನಾವು ಕಟ್ಟಕ್ ರೆಡಿ ಅದವಿ. ಈಗ ಆ ವಿಚಾರವಾಗಿ ಟ್ಯಾಕ್ಟ್ರಿ ಕಟ್ಟಕ್ ರೆಡಿ ಅದ ನಾವು. ನೀವ್ ಯಾರ ಇಲ್ಲ ಬಿ ಜೆ ಪಿ ಗೆಲ್ತಾರೆ ಅನ್ನೋದು ಯಾರು ಇದ್ರೆ ಬಂದು ನಮ್ಮ ಹತ್ರ ಬೇಕಾದ್ರೆ ಟ್ಯಾಕ್ಟ್ರಿ ಬೇಕಾದ್ರೆ ಕಟ್ಬೋದು, ನಾವು ರೆಡಿ ಅದ ಟ್ಯಾಕ್ಟ್ರಿ ಕಟ್ಟಕ್ಕೆ. ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ, ಇದು ಶತಸಿದ್ಧ. ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತಂದು ಕಾಂಗ್ರೆಸ್ ಇಂದ ಗೆದ್ದೇ ಗೆಲ್ತಾರೆ. ನೀವ್ ಯಾರ ಏನಾರ ಆ ತರ ಏನಾರ ಚಾಲೆಂಜ್ ಗಿಲೆಂಜ್ ಕಟ್ಟೋರಿದ್ರೆ ನಾವು ಕಟ್ಟಕ್ ರೆಡಿ ಅದವಿ. ಈಗ ಆ ವಿಚಾರವಾಗಿ ಟ್ಯಾಕ್ಟ್ರಿ ಕಟ್ಟಕ್ ರೆಡಿ ಅದ ನಾವು. ನೀವ್ ಯಾರ ಇಲ್ಲ ಬಿ ಜೆ ಪಿ ಗೆಲ್ತಾರೆ ಅನ್ನೋದು ಯಾರು ಇದ್ರೆ ಬಂದು ನಮ್ಮ ಹತ್ರ ಬೇಕಾದ್ರೆ ಟ್ಯಾಕ್ಟ್ರಿ ಬೇಕಾದ್ರೆ ಕಟ್ಬೋದು, ನಾವು ರೆಡಿ ಅದ ಟ್ಯಾಕ್ಟ್ರಿ ಕಟ್ಟಕ್ಕೆ. ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ, ಇದು ಶತಸಿದ್ಧ. ಶಿವಮೊಗ್ಗ ಜಿಲ್ಲೆಯಿಂದ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅಂತಂದು ಕಾಂಗ್ರೆಸ್ ಇಂದ ಗೆದ್ದೇ ಗೆಲ್ತಾರೆ. ನೀವ್ ಯಾರ ಏನಾರ ಆ ತರ ಏನಾರ ಚಾಲೆಂಜ್ ಗಿಲೆಂಜ್ ಕಟ್ಟೋರಿದ್ರೆ ನಾವು ಕಟ್ಟಕ್ ರೆಡಿ ಅದವಿ. ಈಗ ಆ ವಿಚಾರವಾಗಿ ಟ್ಯಾಕ್ಟ್ರಿ ಕಟ್ಟಕ್ ರೆಡಿ ಅದ ನಾವು. ನೀವ್ ಯಾರ ಇಲ್ಲ ಬಿ ಜೆ ಪಿ ಗೆಲ್ತಾರೆ ಅನ್ನೋದು ಯಾರು ಇದ್ರೆ ಬಂದು ನಮ್ಮ ಹತ್ರ ಬೇಕಾದ್ರೆ ಟ್ಯಾಕ್ಟ್ರಿ ಬೇಕಾದ್ರೆ ಕಟ್ಬೋದು, ನಾವು ರೆಡಿ ಅದ ಟ್ಯಾಕ್ಟ್ರಿ ಕಟ್ಟಕ್ಕೆ. ಗೀತಾ ಶಿವರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ, ಇದು ಶತಸಿದ್ಧ.